ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ ಕೂಡ. ಗುಡ್ ಈವ್ನಿಂಗ್. ಹೆಂಗಿದ್ದೀರಾ ಎಲ್ಲರೂ? ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾನು ಒಂದು ಸ್ಪೆಷಲ್ ಆಗಿರೋ ಐಟಮ್ ಅಂದರೆ ಒಂದು ಮಸಾಲೆ ಕಡಲೆ ಮಾಡೋಣ ಅಂತ, ಮಸಾಲೆ ಶೇಂಗಾ ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ನೋಡಿ, ಬೇಕಾಗಿರೋಂಥ ಐಟಮ್ಮು ಹಸಿ ಶೇಂಗಾ, ಆಮೇಲೆ ಎಣ್ಣೆ, ಮೆಣಸಿನ ಹುಡಿ ಅಂದರೆ ಖಾರ ಪುಡಿ, ಸ್ವಲ್ಪ ಅರಿಶಿನ, ಆಮೇಲೆ ಕಡಲೆ ಹುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಕರಿಬೇವಿನ ಸೊಪ್ಪು. ಇಷ್ಟು ಬೇಕು, ಸಖತ್ ಟೇಸ್ಟಾಗಿರುತ್ತೆ. ಮಳೆ ಬರೋ ಟೈಮಲ್ಲೆಲ್ಲ ತಿನ್ನೋದಕ್ಕೆ ಒಳ್ಳೆಯದಾಗಿರುತ್ತೆ. ನೋಡೋಣ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ನಾನಿವಾಗ ಅಂದರೆ ಎಲ್ಲ ಒಂದೊಂದು ಕಪ್ ಅಳ ತಲೆ ಎತ್ಕೊಂಡಿದ್ದೀನಿ. ಕಡಲೆ ಬೀಜನೂ ಒಂದು ಕಪ್ಪು, ಆಮೇಲೆ ಕಡಲೆ ಹುಡಿನೂ ಒಂದು ಕಪ್ ಎತ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ವಿಡಿಯೋಸ್ನ. ಇವಾಗ ನಾನು ನೋಡಿ ಕಡಲೆ ಹುಡಿ ಹಾಕ್ಕೊತಾ ಇದ್ದೀನಿ. ಒಂದು ಕಪ್ ಅಳತೆಲಿ ಎತ್ಕೊಂಡಿದ್ದೀನಿ ನೋಡಿ. ಆಮೇಲೆ ಒಂಚೂರು ಉಪ್ಪು, ಒಂಚೂರು ಅರಸಿನ, ಆಮೇಲೆ ಸ್ವಲ್ಪ ಖಾರಕ್ಕೆ ಖಾರ ಪುಡಿ, ಚಂದ ಖಾರ ಬರಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರಾತು. ಅದಕ್ಕೆ ಮಸಾಲೆ ಕಡಲೆ ಅಂತಾರೆ, ಅಂದರೆ ಮಸಾಲೆ ಎಲ್ಲ ಸೇರಿಸಿ ಮಾಡುವಂಥದ್ದು. ಆಮೇಲೆ ಇವಾಗ ಕಡಲೆ ಬೀಜನೂ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಚಂದ ಕಲಸಬೇಕು ನೋಡಿ. ಈ ಥರ ಕಲಸ್ಕೊಂಡಿದ್ದೀನಿ ನೋಡಿ. ಇನ್ನು ಸ್ವಲ್ಪ ನೀರು ಹಾಕಿ ಅದನ್ನು ಚಂದ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್. ಈ ಥರ ಕಲಸ್ಕೊಂಡಿದ್ದೀನಿ ನಾನೀಗ. ಎಲ್ಲ ಮಸಾಲೆ ಎಲ್ಲ ಚಂದ ಮಿಕ್ಸ್ ಆಗಿದೆ. ಇನ್ನಿವಾಗ ಅದಕ್ಕೆ ನಾವು ಇವಾಗ ಎಣ್ಣೆ ಕಾಯಕ್ಕಿಡ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ, ಕಾಯ್ತಾ ಇದೆ. ಚಂದ ಕಾಯಬೇಕು ಎಣ್ಣೆ. ನೋಡಿ ಫ್ರೆಂಡ್ಸ್, ಇವಾಗ ಎಣ್ಣೆ ಕಾಯ್ದಿದೆ. ನಾನಿವಾಗ ಇದನ್ನು ಹಾಕ್ತಾ ಇದ್ದೀನಿ ನೋಡಿ. ಸ್ವಲ್ಪ ಒಂದೆರಡು ಮೂರು ನಿಮಿಷ ಬಿಡಬಾರ್ದು ಅದನ್ನು. ಒಂದೆರಡು ಮೂರು ನಿಮಿಷ ಅದನ್ನು ಮುಟ್ಟಬಾರ್ದು, ಹಾಗೆ ಇರಬೇಕದು. ಆದಷ್ಟು ನೀವು ಮತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು. ಬೆಲ್ಲ ನೋಡಿ ಸೌಟ್ ಆಗ್ತಾ ಇದ್ದೀನಿ ಈಗ. ಇವಾಗ ನೋಡಿ ಫ್ರೆಂಡ್ಸ್, ಆಗಿದೆ. ಇದಕ್ಕೆ ಇವಾಗ ಒಂದು ಕರಿಬೇವಿನ ಸೊಪ್ಪು ಸ್ವಲ್ಪ ಎಣ್ಣೆಗೆ ಹಾಕಿಬಿಟ್ಟು ಎತ್ತಬೇಕು ಅದನ್ನು. ಅದು ಮಾಡ್ಕೊಂಡು ನೋಡಿ, ಈ ಥರ ನೋಡಿ ಹಿಡಿಯುತ್ತೆ.
ನೋಡಿ ಫ್ರೆಂಡ್ಸ್ ಇವಾಗ ಗರಮ ಗರಮ ಆಗಿರುವಂತ ಮಸಾಲೆ ಕಡಲೆ ರೆಡಿ ಆಗಿದೆ ತುಂಬಾ ಟೇಸ್ಟಿ ಆಗಿರುತ್ತೆ ನೀವೇ ಮನೆಯಲ್ಲಿ ಈಜಿಯಾಗಿ ಮಾಡ್ಕೋಬಹುದು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಇನ್ನು ಬೇರೆ ಬೇರೆ ಹೊಸ ರುಚಿಯೊಂದಿಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಎಲ್ಲರಿಗೂ ಗುಡ್ ನೈಟ್ ಟೇಕ್ ಕೇರ್ ಬೈ ಬೈ